ಕಳೆದ ವರ್ಷ ಡಿಸೆಂಬರ್ 24ರಂದು ದಕ್ಷಿಣ ಅಮೆರಿಕದ ಫ್ರೆಂಚ್ ಗಯಾನಾದ ಗಯಾನ ಸ್ಪೇಸ್ ಸೆಂಟರ್ನಿಂದ ಏರಿಯನ್ 5 ರಾಕೆಟ್ನಲ್ಲಿ ಉಡಾವಣೆಗೊಳ್ಳಲಿದೆ ಪ್ರಪಂಚದ ಅತ್ಯಂತ ದೊಡ್ಡದಾದ ಅಂತರಿಕ್ಷ ದೂರದರ್ಶಕ. ಇದರ ಹೆಸರು ಜೇಮ್ಸ್ ವೆಬ್ ದೂರದರ್ಶಕ, ಜೇಮ್ಸ್ ವೆಬ್ ಟೆಲಿಸ್ಕೋಪ್. ನಾಸಾ ಸಂಸ್ಥೆಯ ದಶಕಗಳ ಕಾಲದ ಮಹತ್ವಾಕಾಂಕ್ಷೆ ಯೋಜನೆ ಇದಾಗಿದೆ. ಇದು ಅಮೆರಿಕ, ಯುರೋಪ್ ಮತ್ತು ಕೆನಡಾ ದೇಶಗಳ ಸಹಭಾಗಿತ್ವದಲ್ಲಿ ನಡೆಯುತ್ತಿರುವ ಒಂದು ಅಂತಾರಾಷ್ಟ್ರೀಯ ಯೋಜನೆ. ಹಬಲ್ ದೂರದರ್ಶಕದ ದರ್ಪಣಕ್ಕಿಂತಲೂ ಸುಮಾರು 6 ಪಟ್ಟು ಹೆಚ್ಚು ಬೆಳಕನ್ನು ಸಂಗ್ರಹಿಸುವ ಸಾಮರ್ಥ್ಯವನ್ನು ಜೇಮ್ಸ್ ವೆಬ್ ಟೆಲಿಸ್ಕೋಪ್ ಹೊಂದಿದೆ. ಈ ದೂರದರ್ಶಕವು ಅಂತರಿಕ್ಷದಲ್ಲಿ ಸಂಪೂರ್ಣವಾಗಿ ತೆರೆದುಕೊಂಡರೆ ಸುಮಾರು 1 ಟೆನ್ನಿಸ್ ಅಂಗಳದ ಅಳತೆಯಷ್ಟಿರುತ್ತದೆ. ಭೂಮಿಯಿಂದ ಇದು ಚಲಿಸುವ ದೂರ ಮತ್ತು ತಲುಪುವ ಸ್ಥಳವು ವಿಶೇಷವಾದದ್ದು. ಇದನ್ನು ಭೂಮಿಯಿಂದ ಸುಮಾರು 1.5 ಮಿಲಿಯನ್ ಕಿಲೋಮೀಟರ್ ದೂರದ ಕಕ್ಷೆಗೆ ಕಳುಹಿಸಲಾಗುತ್ತಿದೆ. ಚಂದ್ರ ಭೂಮಿಯಿಂದ 3 ಲಕ್ಷ ಕಿಲೋಮೀಟರ್ ದೂರದಲ್ಲಿದ್ದರೆ ಹಬಲ್ ದೂರದರ್ಶಕ ಸುಮಾರು 500 ಕಿಲೋಮೀಟರ್ ದೂರದಲ್ಲಿದೆ. ಭೌತ ವಿಜ್ಞಾನದ ಪ್ರಕಾರ ಸೂರ್ಯ, ಭೂಮಿ ಮತ್ತು ಚಂದ್ರನ ಗುರುತ್ವ ಬಲದ ಸಂವಹನದಲ್ಲಿ ಉಂಟಾಗಿರುವ ಲ್ಯಾಗ್ರಾಂಜಿಯನ್ I2 ಬಿಂದುವಿನಲ್ಲಿ ಈ ದೂರದರ್ಶಕವನ್ನು ಇಡಲಾಗುತ್ತಿದೆ. ಈ ಬಿಂದುವಿನ ವಿಶೇಷವೆಂದರೆ ಸೂರ್ಯ, ಭೂಮಿ ಮತ್ತು ಚಂದ್ರನ ಗುರುತ್ವ ಬಲದಿಂದಲೇ ಈ ಬಿಂದುವಿನಲ್ಲಿರುವ ವಸ್ತುವು ಸೂರ್ಯನ ಸುತ್ತ ಸುತ್ತುತ್ತದೆ. ಇದೇ ಕಕ್ಷೆಯಲ್ಲಿ ಯಾವುದೇ ವಸ್ತುವನ್ನು, ಉಪಗ್ರಹವನ್ನು ಉಳಿಸಿಕೊಳ್ಳಲು ಅತ್ಯಂತ ಕಡಿಮೆ ಇಂಧನದ ಅಗತ್ಯ ಇರುತ್ತದೆ. ಅಲ್ಲದೆ ಯಾವಾಗಲೂ ಭೂಮಿಯ ನೆರಳಲ್ಲೇ ಇರುವುದರಿಂದ ಸೂರ್ಯನ ಬೆಳಕು ಈ ದೂರದರ್ಶಕಕ್ಕೆ ಬೀಳುವುದು ಕಡಿಮೆ. ಈ ಎಲ್ಲಾ ಕಾರಣಗಳಿಂದ ಕಳೆದ 1 ದಶಕದಿಂದಲೂ 14 ದೇಶದ ವಿಜ್ಞಾನಿಗಳು, ಇಂಜಿನಿಯರ್ಗಳು, ವಿನ್ಯಾಸಕಾರರು ಅತ್ಯಂತ ಸಂಕೀರ್ಣವಾದ ಇಂಜಿನಿಯರಿಂಗ್ ಮತ್ತು ಅತ್ಯಾಧುನಿಕ ತಂತ್ರಜ್ಞಾನದ ಆಧಾರದ ಮೇಲೆ ನಿರ್ಮಿಸಿರುವ ಈ ಜೇಮ್ಸ್ ವೆಬ್ ದೂರದರ್ಶಕದ ಉಡಾವಣೆ 1969ರ ಅಪೋಲೋ 11 ಉಡಾವಣೆಯ ಸಂದರ್ಭದಂತೆ ಎಂದು ಹಲವು ಖಗೋಳ ವಿಜ್ಞಾನಿಗಳು, ವಿಜ್ಞಾನ ಇತಿಹಾಸಕಾರರು ಅಭಿಪ್ರಾಯಪಟ್ಟಿದ್ದಾರೆ. ಈ ದೂರದರ್ಶಕ ಅವೆಗೆಂಪು, ಇನ್ಫ್ರೆಡ್ ರೇಡಿಯೇಷನ್ ಕಿರಣಗಳಲ್ಲಿ ಕೆಲಸ ಮಾಡುತ್ತದೆ. ಈ ದೂರದರ್ಶಕದ ಪ್ರಮುಖ ಉದ್ದೇಶ 14 ಬಿಲಿಯನ್ ವರ್ಷಗಳ ಹಿಂದೆ ನಡೆದ ಬಿಗ್ ಬ್ಯಾಂಗ್ನ ಮಹಾಸ್ಫೋಟದ ಯೌವನದ ಸ್ಥಿತಿಯನ್ನು ನೋಡುವುದು. ಬಿಗ್ ಬ್ಯಾಂಗ್ ಆದ ನಂತರ ಪ್ರಥಮ ಗ್ಯಾಲಾಕ್ಸಿಗಳು ಹೇಗೆ ಉಗಮವಾದವು ಎಂಬ ವಿಷಯವನ್ನು ತಿಳಿಯುವುದು. ಅರೆ, ಅಷ್ಟು ವರ್ಷಗಳ ಹಿಂದೆ ನಡೆದ ಘಟನೆಯ ಬಗ್ಗೆ ಈಗ ಹೇಗೆ ತಿಳಿಯುವುದು ಎಂದು ಯೋಚಿಸುತ್ತಿರುವಿರಾ? ನಭೋಮಂಡಲದ ವಿಸ್ಮಯವೇ ಆಗಿದೆ. ನಾವು ವಿಶ್ವದಲ್ಲಿ ಅತ್ಯಂತ ದೂರದಲ್ಲಿರುವ ಗ್ಯಾಲಾಕ್ಸಿ ನೆಬುಲ್ಲಾಗಳನ್ನು ನೋಡುತ್ತಿದ್ದರೆ ನಾವು ಆ ಗ್ಯಾಲಾಕ್ಸಿಗಳು ಎಷ್ಟು ಜ್ಯೋತಿರ್ವರ್ಷ ದೂರದಲ್ಲಿವೆಯೋ ಅಷ್ಟು ವರ್ಷದ ಹಿಂದಿನ ಸ್ಥಿತಿಯನ್ನು ಈಗ ನೋಡುತ್ತಿರುತ್ತೇವೆ. ಉದಾಹರಣೆಗೆ, ಒಂದು ಗ್ಯಾಲಾಕ್ಸಿಯು 10 ಲಕ್ಷ ಜ್ಯೋತಿರ್ವರ್ಷ ದೂರದಲ್ಲಿದೆ ಅಂದುಕೊಳ್ಳೋಣ. ಆ ಗ್ಯಾಲಾಕ್ಸಿಯನ್ನು ದೂರದರ್ಶಕದ ಮುಖಾಂತರ ಈಗ ನೋಡಿದಾಗ ನಮಗೆ ತಿಳಿಯುವ ಮಾಹಿತಿಯು ಆ ಗ್ಯಾಲಕ್ಸಿಯ 10 ಲಕ್ಷ ವರ್ಷದ ಹಿಂದಿನ ಚಿತ್ರಣ. ಇದು ಭೂಮಿಗೂ ಅನ್ವಯವಾಗುತ್ತದೆ. ಅಂದರೆ ನಮ್ಮಿಂದ 1 ಮಿಲಿಯನ್ ಜ್ಯೋತಿ ವರ್ಷ ದೂರವಿರುವ ಗ್ಯಾಲಾಕ್ಸಿಯಿಂದ ಯಾರಾದರೂ ಭೂಮಿಯ ಕಡೆಗೆ ಈಗ ನಮ್ಮನ್ನು ದೂರದರ್ಶಕದಿಂದಲೋ ಅಥವಾ ಇನ್ಯಾವುದೋ ತಂತ್ರಜ್ಞಾನದಿಂದಲೋ ನೋಡುತ್ತಿದ್ದರೆ ಅವರಿಗೆ ಭೂಮಿಯ ಮೇಲೆ ಮನುಷ್ಯರ ಬದಲು ಭೂಮಿಯ ಡೈನೋಸರ್ಸ್ಗಳು ಮಾತ್ರ ಕಾಣುತ್ತಿರುತ್ತವೆ. ಇನ್ನು ದೂರದಿಂದ ನೋಡಿದವರು ಭೂಮಿಯ ಪ್ರಾರಂಭದ ಸ್ಥಿತಿಯನ್ನು ಮಾತ್ರ ಗ್ರಹಿಸುತ್ತಾರೆ. ಹಾಗಾಗಿ ನಭೋಮಂಡಲದಲ್ಲಿ ಹೆಚ್ಚು ದೂರದಲ್ಲಿರುವ ಆಕಾಶಕಾಯವನ್ನು ವೀಕ್ಷಣೆ ಮಾಡಿದಾಗ ಅಷ್ಟೇ ಹಿಂದಕ್ಕೆ, ಅಂದರೆ ಭೂತಕಾಲಕ್ಕೆ ತೆರಳುತ್ತಿರುತ್ತೇವೆ. ಈ ಕಾರಣದಿಂದ ಜೇಮ್ಸ್ ವೆಬ್ ಅಂತರಿಕ್ಷ ದೂರದರ್ಶಕ ಬಿಗ್ ಬ್ಯಾಂಗ್ ನಂತರದ ಮೊದಲ ಗ್ಯಾಲಾಕ್ಸಿಯನ್ನು ಪತ್ತೆ ಹಚ್ಚಬಹುದಾದ ಸಾಮರ್ಥ್ಯವಿದೆ ಎಂದು ಲೆಕ್ಕ ಹಾಕಲಾಗಿದೆ. ಇದಲ್ಲದೆ ಇನ್ನಿತರ ಹಲವು ಖಗೋಳದ ಅನ್ವೇಷಣೆಗಳನ್ನು ಈ ದೂರದರ್ಶಕದಲ್ಲಿನ ಉಪಕರಣಗಳ ಸಹಾಯದಿಂದ ಕೈಗೊಳ್ಳಬಹುದು. ಈ ದೂರದರ್ಶಕದಲ್ಲಿ ಇದುವರೆಗೂ ಯಾವ ದೂರದರ್ಶಕದಲ್ಲಿರದ ಅತ್ಯಾಧುನಿಕ ಉಪಕರಣಗಳಾದ ನಿಯರ್ ಇನ್ಫ್ರಾರೆಡ್ ಕ್ಯಾಮೆರಾ, ನಿಯರ್ ಇನ್ಫ್ರಾರೆಡ್ ಸ್ಪೆಕ್ಟ್ರೋಗ್ರಾಫ್, ಮಿಡ್ ಇನ್ಫ್ರಾರೆಡ್ ಇನ್ಸ್ಟ್ರೂಮೆಂಟ್ಸ್ ಮತ್ತು ನಿಯರ್ ಇನ್ಫ್ರಾರೆಡ್ ಸ್ಲೈಟ್ಲೆಸ್ ಸ್ಪೆಕ್ಟ್ರೋಗ್ರಾಫ್ಗಳನ್ನು ವೈಜ್ಞಾನಿಕ ಅಧ್ಯಯನಕ್ಕೆ ಅಳವಡಿಸಲಾಗಿದೆ. ಇದೊಂದು ರೀತಿ ಫ್ಯೂಚರ್ ರೆಡಿ ದೂರದರ್ಶಕ. ಅಂದರೆ ಮುಂದೆ ಜನಸಾಮಾನ್ಯರಿಗೆ ದೊರಕಬಹುದಾದ ತಂತ್ರಜ್ಞಾನವೆಲ್ಲವನ್ನೂ ಈ ದೂರದರ್ಶಕದಲ್ಲಿ ಆಗಲೇ ಜೋಡಿಸಲಾಗಿದೆ. ಇದೆಲ್ಲದರ ಜೊತೆಗೆ ಭೂಮಿಯಿಂದ 1500 ಮಿಲಿಯನ್ ಕಿಲೋಮೀಟರ್ ದೂರದಲ್ಲಿರುವ ಲ್ಯಾಂಗ್ರಾಂಜಿಯನ್ I2 ಬಿಂದುವಿನ ಕಡೆಗೆ ಚಲಿಸುವ ಇದರ ಪ್ರಯಾಣ ಅತ್ಯಂತ ಕಠಿಣವಾದದ್ದು. ರಾಕೆಟ್ನಲ್ಲಿ ಮಡಚಿದ ರೂಪದಲ್ಲಿರುವ ಈ ದೂರದರ್ಶಕ ನಭೋಮಂಡಲದಲ್ಲಿ ಒಂದೊಂದಾಗಿ ಬಿಡಿಸಿಕೊಳ್ಳುತ್ತಾ ಅಷ್ಟು ದೂರ ಕ್ರಮಿಸಬೇಕು. ಈ ಬಿಡಿಸಿಕೊಳ್ಳುವ ಸಮಯದಲ್ಲಿ ಸಣ್ಣದೊಂದು ಪ್ರಮಾದವಾದರೂ ಈ ದೂರದರ್ಶಕ ಅನುಪಯುಕ್ತವಾಗಬಹುದು. ಕಳೆದ 1 ದಶಕದಿಂದ ವಿಜ್ಞಾನಿಗಳು, ಇಂಜಿನಿಯರ್ಗಳು, ವಿನ್ಯಾಸಕಾರರು ಈ ಸಮಸ್ಯೆಗಳನ್ನೆಲ್ಲ ಗ್ರಹಿಸಿ ಅಷ್ಟೇ ಜಾಗರೂಕವಾಗಿ ಹಲವಾರು ಪರೀಕ್ಷೆಗಳಿಗೆ ಒಳಪಡಿಸಿ ಪ್ರಯೋಗಗಳನ್ನು ನಡೆಸಿ ಎಲ್ಲವೂ ಸರಿ ಇದೆ ಎಂದು ಸ್ಪಷ್ಟಪಡಿಸಿಕೊಂಡು ರಾಕೆಟ್ ಒಳಗೆ ಇದನ್ನು ಕೂರಿಸಿದ್ದಾರೆ. ಒಮ್ಮೆ ರಾಕೆಟ್ ಹೊರಟರೆ ಮುಂದಿನ ಎಲ್ಲಾ